ವೀಕ್ಷಕರಿಗೆ ನಮಸ್ಕಾರ. ಲೋಕದಲ್ಲಿ ನಾವು ಎಲ್ಲರಲ್ಲೂ ಗುಣದೋಷಗಳನ್ನು ಕಂಡೇ ಕಾಣ್ತೀವಿ. ಯಾರನ್ನಾದ್ರೂ ಒಬ್ಬರು ಪೂರ್ತಿ ಗುಣಗಳಿಂದ ಕೂಡಿದ್ದಾರೆ ಅಥವಾ ಪೂರ್ತಿ ದೋಷಗಳಿಂದ ಕೂಡಿದ್ದಾರೆ ಅಂತ ಹೇಳೋಕ್ಕೆ ಆಗೋದೇ ಇಲ್ಲ. ಇದಕ್ಕೆ ಒಂದೇ ಒಂದು ಎಕ್ಸೆಪ್ಷನ್, ಅಪವಾದ ಅಂತ ಹೇಳಿದ್ರೆ, ಸಾಕ್ಷಾತ್ತಾಗಿ ಭಗವಂತನೇ ಅವತಾರ ಮಾಡಿದಾಗ, ಆವಾಗ ಅವನು ತನಗೆ ತನ್ನ ಅಪಾರವಾದ ಅಸಂಖ್ಯೇಯವಾದ ಗುಣಗಳಲ್ಲಿ ಅದು ಎಷ್ಟು ಬೇಕೋ ಅಷ್ಟನ್ನ ತುಂಬಿಸ್ಕೊಂಡು ಬಂದಿರ್ತಾನೆ. ಆ ಅವತಾರದ ಕೆಲಸ ಏನೋ, ಅದಕ್ಕೆ ಬೇಕಾದ ಗುಣಗಳೇನೋ ಅದನ್ನೆಲ್ಲ ತುಂಬಿಸ್ಕೊ ಬಂದಿರ್ತಾನೆ ಅವನು. ಅಷ್ಟು ಬಿಟ್ಟರೆ ಅವನಲ್ಲೂ ಕೂಡ ದೋಷಗಳನ್ನು ಆ ಅವತಾರದ ಸಮಕಾಲದಲ್ಲೂ ಹೇಳಿರುವಂಥವರು ಇರ್ತಾರೆ, ಆಮೇಲೂ ಹೇಳುವಂಥವರು ಇರ್ತಾರೆ. ಕೃಷ್ಣನ ಬಗ್ಗೆ, ರಾಮನ ಬಗ್ಗೆ ದೋಷಗಳನ್ನು ಹೇಳುವಂಥವರು ಎಷ್ಟೋ ಜನ ಇರ್ತಾರೆ. ಉದಾಹರಣೆಗೆ, ರಾಮ ನೋಡಿ, ಮರದ ಹಿಂದೆ ನಿಂತ್ಕೊಂಡು ವಾಲಿಯ ಸಂಹಾರ ಮಾಡಿಬಿಟ್ನೆಲ್ಲ, ಇದೇನು ಧೀರ ಲಕ್ಷಣವಾ ಅಂತಂದ್ಬಿಟ್ಟು ಕೇಳೋರಿರ್ತಾರೆ. ಅಷ್ಟೇ ಅಲ್ಲ, ಆ ಪ್ರಶ್ನೆ ವಾಲಿಗೆ ಬಂದಿತ್ತು, ಆದರೆ ರಾಮ ಕೊಟ್ಟ ಉತ್ತರದಿಂದ ವಾಲಿಗೇನೆ ಸಮಾಧಾನ ಆಯಿತು. ಆಯಿತು, ನೀ ಮಾಡೋದ್ರಲ್ಲಿ ನಾನು ಇನ್ನು ತಪ್ಪು ಹೇಳೋದಿಲ್ಲ, ನಾನು ಒಪ್ಕೊಂಡೆ ನಿನ್ನ ಮಾತನ್ನ ಅಂತಂದ್ಬಿಟ್ಟು ವಾಲಿನೇ ಒಪ್ಕೊಂಬಿಡುವಂತಹ ಸನ್ನಿವೇಶ ಇದೆ. ಆದರೆ ಗಾದೆ ಹೇಳ್ತಾರಲ್ಲ ಏನಂದರೆ, ಕಕ್ಷಿದಾರ ಬಿಟ್ಟರು ಸಾಕ್ಷಿದಾರ ಬಿಡ ಅಂತಂದ್ಬಿಟ್ಟು. ಹಾಗೆ ವಾಲಿನೇ ಒಪ್ಕೊಂಡಿದ್ರು, ವಾಲಿ ಒಪ್ಕೊಂಡಿರ್ಬೋದು, ಆದರೆ ನಮಗೆ ಗೊತ್ತಾಗತ್ತೆ ಇನ್ನು ವಾಲಿಗಿಂತ ಬೆಟ್ರಾಗಿ ನಮಗೆ ಗೊತ್ತಾಗತ್ತೆ ಅಂತಂದ್ಬಿಟ್ಟು ಹೀಗೆಲ್ಲ ಯೋಚನೆ ಮಾಡುವಂಥವ್ರು, ವಾಲಿ ಪರವಾಗಿ ಲಾಯರಿಕೆ ಮಾಡುವಂತಹ ಜನಗಳಿರ್ತಾರೆ ಒಂದಿಷ್ಟು ಜನ. ಹಾಗೆಯೇ ಕೃಷ್ಣ ಅವತಾರದಲ್ಲೂ ಅಷ್ಟೇ, ಅವರು ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಬೇಕು ಅಂತ ಭೀಷ್ಮರು ಹೇಳಿದ್ರೆ, ಏಹ್ ಅವನೇನು ಮಹಾ, ಆಫ್ಟರ್ ಆಲ್ ಗೊಲ್ಲ ಅಂತಂದ್ಬಿಟ್ಟು ಅದಕ್ಕೆ ಚಕಾರ ನಕಾರ ಇದೆಲ್ಲ ಎಳೆದಂಥವನು ಶಿಶುಪಾಲ, ಈ ಥರದವೆಲ್ಲ ಅವರೆಲ್ಲ ಇದ್ದಾರೆ. ಅಂದರೆ ಗುಣಗಳಲ್ಲಿಯೇ ದೋಷವನ್ನು ಕಂಡಿಯೋವಂಥವ್ರು ಇರ್ತಾರೆ ಅವ್ರದ್ದು. ಸಂಸ್ಕೃತದಲ್ಲಿ ಅಸೂಯ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಹೇಳಬೇಕಾದ್ರೇ, ಗುಣೇಶು ದೋಷಾವಿಷ್ಕರಣಂ ಅಂತ, ಗುಣಗಳಲ್ಲಿ ದೋಷವನ್ನು ಕಂಡುಹಿಡಿಯುವಂಥದ್ದು, ಗುಣಗಳಲ್ಲಿ ಇರೋದೋ ಇಲ್ಲದೆ ಇರೋ ಅಂತ ಏನೋ ಒಂದು ದೋಷನ ಎತ್ತಿ ಹೇಳಬೇಕು, ಹೊರಗೆ ತೆಗೆದು ಹೇಳಿ ತೋರಿಸಿ ನೀ ಯಾವುದನ್ನ ಗುಣ ಅಂದ್ಕೊಂಡಿದ್ದೀರೋ ಅದು ಆ್ಯಕ್ಚುಲಿ ದೋಷ ರೀ ಅಂತ ಹೇಳಿಬಿಟ್ಟು ಮಾಡಿಬಿಡುವಂಥದ್ದು, ಇದಕ್ಕೆ ಅಸೂಯೆ ಅಂತ ಹೇಳ್ತಾರೆ ಅಂತ. ಅಂದರೆ ಯಾರಾದ್ರೂ ತುಂಬ ಪಂಕ್ಚುಯಲ್ ಆಗಿ ಬಂದರು ಅಂತ ಇಟ್ಕೊಳ್ಳಿ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅದಕ್ಕೆ ಟೈಮ್ ಸರಿಯಾಗಿ ಬಂದರು ಅಂತ ಹೇಳುವಂಥದ್ದು, ಲೇಟಾಗಿ ಬಂದರೆ ಅದಕ್ಕೂ ಒಂದು ದೋಷ ಹೇಳುವಂಥದ್ದು, ಎಲ್ಲದಕ್ಕೂ ಮುಂಚೆ ಬಂದರೂ ದೋಷ ಹೇಳಿ ಎಲ್ಲದಕ್ಕೂ ದೋಷ ಹೇಳುವಂಥವ್ರು ಇದ್ದೇ ಇರ್ತಾರೆ, ಹೀಗೆಲ್ಲ ಉಂಟು. ಆದರೆ ಬೇರೆಯವರ ಗುಣಗಳನ್ನು ಸರಿಯಾಗಿ ಗುರುತಿಸುವಂಥದ್ದು ಇದು ಸುಲಭವಾದ ಕೆಲಸವೇ ಅಲ್ಲ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ನಾ ಗುಣೀ ಗುಣಿನಂ ವೇತ್ತಿ, ಸ್ವತಃ ಯಾವನಿಗೆ ಒಂದು ಗುಣ ಇರೋದಿಲ್ವೋ ಅಂಥವರು ಮತ್ತೊಬ್ಬರಿರುವಂತಹ ಗುಣವನ್ನು ಗುರುತಿಸೋದೇ ಇಲ್ಲ, ರೆಕಗ್ನೈಸೇ ಮಾಡೋಕ್ಕೆ ಆಗಲ್ಲ ಅವ್ರಿಗೆ. ಅಂದರೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಎಷ್ಟು ದೊಡ್ಡ ಸಾಧನೆ ಮಾಡಿರ್ತಾರೆ, ಕಷ್ಟಪಟ್ಟಿರ್ತಾರೆ ಒಬ್ಬರು ಅನ್ನೋದು ಗೊತ್ತೇ ಆಗೋದಿಲ್ಲ. ಏನು ಮಹಾ ಅಂತ ಅಂದ್ಕೊಳ್ಳುವಂಥದ್ದು, ನಾನು ಅದಕ್ಕಿಂತ ಚೆನ್ನಾಗಿ ಮಾಡೋಬಲ್ಲೆ, ಅದಕ್ಕಿಂತ ಚೆನ್ನಾಗಿ ಮಾಡೋರು ಬೇಕಾದ್ರೆ ಇರ್ತಾರೆ ಅಂತ ಬರೀ ಇದನ್ನ ಲೂಸಾಗಿ ಮಾತಾಡುವಂಥವ್ರು. ಸ್ವಾನುಭವದಿಂದ ಅದೇ ಕೆಲಸವನ್ನು ತಾವು ಸಾಧಿಸಿ ನೋಡಿ ಅನುಭವದ ಬೇಸಸ್ ಮೇಲೆ ಹೇಳಿದರೆ ಅದಕ್ಕೊಂಚೂರಾದ್ರು ಬೆಲೆ ಇರುತ್ತೆ, ಅದಿಲ್ಲದೆ ಲಘುವಾಗಿ ಮಾತಾಡುವಂಥದ್ದು. ಅದಕ್ಕೆ ಸಂಸ್ಕೃತದಲ್ಲಿ ಹೇಳೋದು, ನ ಅಗುಣಿ ಗುಣಿನಂ ವೇತ್ತಿ ಅಂತ, ಸ್ವತಃ ಗುಣಶಾಲಿ ಅಲ್ಲದವನು ಇನ್ನೊಬ್ಬನ ಗುಣಶಾಲಿ ಆದವನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ತಿಳ್ಕೊಳ್ಳೋದೇ ಇಲ್ಲ ಅವನು. ಒಂದು ವೇಳೆ ತಾನು ಗುಣಶಾಲಿಯಾಗಿದ್ದು ಮತ್ತೊಬ್ಬ ಗುಣಶಾಲಿಯಾಗಿರುವಂಥ ಅವನ ಕಂಡ್ರೆ ಅದ್ಯಾಕೋ ಚುರ್ರನ್ನತೆ, ಗುಣಿ ಗುಣಿಷು ಮತ್ಸರಿ, ಆ ಮಾತ್ಸರಿ ಅನ್ನೋದು ಬಂದ್ಬಿಡುತ್ತೆ. ನಾನೇ ಶೈನ್ ಆಗಬೇಕು, ಮಿಕ್ಕೊಬ್ಬರು ಮತ್ತೊಬ್ಬರು ಮೇಲೆ ಬರಬಾರ್ದು, ನಾನೇ ಟಾಪ್ ಮೋಸ್ಟ್ ಅಂತ ಇರಬೇಕು, ನನಗಿನ್ನೊಬ್ಬ ರೈವಲ್ ಅಂತ ಬರಬಾರ್ದು ಅನ್ನೋವಂಥದ್ದು. ಈ ಥರದ್ದೆಲ್ಲೂ ತುಂಬ ಕಷ್ಟಪಡೋರೆಲ್ಲ ಇರ್ತಾರೆ, ಹೀಗೆಲ್ಲನೂ ಮಾಡಿ ಬೇರೆಯವ್ರಿಗೆ ಕಷ್ಟ ಕೊಡುವಂಥವ್ರು. ಮಾತ್ಸರಿ ಅಂದರೆ ಅದೇನು ಕಡಿಮೆ ಕೆಲಸ ಮಾಡಿಸುತ್ತೆಯೇ, ಏನೇನು ಬೇಕಾದ್ರೂ ಮಾಡಿಸ್ಬೋದು. ಒಬ್ಬರು ವೀಣೆ ವಿದ್ವಾಂಸರು ತನ್ನ ಶಿಷ್ಯ ತನಗಿಂತ ಇನ್ನು ಎಲ್ಲಿ ಮೇಲಿಗೆ ಬಂದುಬಿಡ್ತಾನೋ ಅಂತದ್ದು, ಮಹಾಪ್ರತಿಭಾ ಸಣ್ಣ ವಯಸ್ಸಲ್ಲೇ ಮಹಾಪ್ರತಿಭಾವಂತ ಅಂತಂದ್ಬಿಟ್ಟು ಆ ಸಂಕಟಕ್ಕೆ ಅವರು ಅವನ ಮುದ್ದೆ ಬೆರಳನ್ನೇ ಕಚ್ಚಿಬಿಡ್ತಾರಂತೆ. ಹಾಗಾಗ್ಬಿಟ್ಟು ಅವನು ಇನ್ನು ಜನ್ಮದಲ್ಲಿ ಇನ್ನು ಅವನು
ಮುಂದಕ್ಕೆ ವೀಣೆಯನ್ನು ನೋಡ್ಸೋಕ್ಕಾಗೋದಿಲ್ಲ. ಈ ರೀತಿಯಾಗಿ ಆಗ್ಬಿಟ್ಟಿರುವಂಥದ್ದು ಐತಿಹಾಸಿಕವಾಗಿ ನಡೆದಂತಹ ಘಟನೆ ಇದು. ಆಮೇಲೆ ಅವರೇ ಪಶ್ಚಾತ್ತಾಪ ಪಟ್ಕೊಂಡ್ರು ಅಂತ ಹೇಳ್ತಾರೆ. ಅದು ಪಶ್ಚಾತ್ತಾಪ ಪಟ್ಕೊಂಡ್ರಿ, ಕನ್ನಡದಲ್ಲಿ ಏನೋ ಗಾದೆ ಹೇಳ್ತಾರಲ್ಲ, ಕೋಪದಲ್ಲಿ ಕೊಯ್ದ ಮೂಗು ಶಾಂತದಲ್ಲಿ ಬಂದೀತೆ ಅಂದನ್ಬಿಟ್ಟು ಹಾಗಾಗ್ಬಿಟ್ರೆ ಕೊನೆಗದು ಏನು ಮಾಡೋಕ್ಕಾಗುತ್ತೆ? ಯು ಕ್ಯಾನ್ ಡೂ, ಯು ಕ್ಯಾನ್ ನಾಟ್ ಅನ್ ಡೂ, ಹಂಗಾಗೋಗ್ಬಿಡುತ್ತೆ. ಸೊ ಹೀಗ ಗುಣಿ ಗುಣಿಶು ಮತ್ಸರಿ ಗುಣೀಚ ಗುಣರಾಗೀಚ, ಸ್ವತಃ ಗುಣಶಾಲಿಯಾಗಿದ್ದು ಬೇರೆಲ್ಲಿರುವಂತಹ ಒಳ್ಳೆ ಗುಣಗಳನ್ನು ಗುರುತಿಸುವಂತಹದ್ದು, ಅದನ್ನು ಕಂಡ್ರೆ ಇಷ್ಟಪಡುವಂತಹದ್ದು ಅಂತಹ, ಅದು ಬಹಳ ಸರಳ ವ್ಯಕ್ತಿಯ ಸ್ವಭಾವ ಅದು. ಆದರೆ ಅಂತಹ ಸರಳರೇ ವಿರಳರು ಅಂತ ಹೇಳುತ್ತೆ ಸುಭಾಷಿತ. ವಿರಳ ಸರಳೋ ಜನಃ ಅಂತಂದ್ಬಿಟ್ಟು, ಅಂಥವ್ರು ತುಂಬ ವಿರಳ ಅಂತಂದ್ಬಿಟ್ಟು. ಇದು ಒಂದು, ಅದು ಬೇರೆಯವರಲ್ಲಿರುವಂಥದ್ದನ್ನು ಹೇಳುವಂಥದ್ದು. ನಮಗೆ ನಮ್ಮ ಬಗ್ಗೆನೇ ನಾವು ಏನು ಅಂದ್ಕೊಳ್ತೀವಿ, ದೇವರು ಎಲ್ರಿಗೂ ಕಂಪಲ್ಸರಿಯಾಗಿ ಒಂದು ವರ ಕೊಟ್ಬಿಟ್ಟಿದ್ದಾನೆ. ನೀವು ಅದು ಬೇಕಾದ್ರೆ ಶಾಪ ಅಂತ ಬೇಕಾದ್ರೆ ಅಂದ್ಕೋಬೋದು. ಏನದು ಅಂತ ಹೇಳಿದ್ರೆ, ಯಾರಾದರೂ ಕನ್ನಡಿ ಮುಂದೆ ನಿಂತ್ಕೊಂಡು ನಾ ಚೆನ್ನಾಗೇ ಇಲ್ಲ ಅಂತ ಅಂದ್ಕೊಳ್ತಾರಾ? ಯಾರೂ ಇಲ್ಲ. ಎಂಥ ಒಂದು ಕೋತಿ ಮೂತಿ ಆಗಿರಲಿ, ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಾನು ಪರವಾಗಿಲ್ಲ, ಅವರು ಎಲ್ಲರೂ ಇದು ಮಾಡುವಷ್ಟೆಲ್ಲ ಚೆನ್ನಾಗಿಲ್ಲದಿರ್ಬೋದು, ನಾನು ತಕ್ಕಮಟ್ಟಿಗೆ ಚೆನ್ನಾಗೇ ಇದ್ದೀನಿ ಅಂತಲೇ ಮನಸ್ಸಿಗೆ ಬರ್ತೀವಿ. ನಾನು ಚೆನ್ನಾಗಿಲ್ಲ ಅಂತ ಅನಿಸೋದಿಲ್ಲ. ಅಷ್ಟೇ ಅಲ್ಲ, ಕೆಲವರು ಹಾಡಿದ್ರೆ ಯಾರೊಬ್ಬರು ಚಿಕ್ಕ ವಯಸ್ಸಲ್ಲಿ ನೀ ಸಂಗೀತ ಕಲಿಬೇಡಮ್ಮ ಅಂತಂದ್ಬಿಟ್ಟು ಹೇಳಿದೆ. ಏನು ಅಂತ ಹೇಳಿದ್ರೆ, ನೀನು ಹಾಡಿದ್ರೆ ಸಪ್ತ ಸ್ವರಗಳು ಒಟ್ಟಿಗೆ ಬರುತ್ತೆ ಅಂದರೆ ಅವ್ರನ್ನ ಅಲ್ಲ ಮೃದುವಾಗಿ ಹೇಳಿ ಹೀಗೆ ಹಾಡು ಹೀಗೆ ಹಾಡಬೇಡ ಏನೋ ಅಂತ ಹೇಳಿ ತಿದ್ದಿ ಒಂದು ಸರಿದಾರಿ ಕೂರಿಸುವಂಥದ್ದು ಒಂದು ಮೆಥಡ್. ಆದರೆ ಅವ್ರಿಗೆ ಬರೀ ತಪ್ಪೇ ಅದರಲ್ಲಿ ಕಾಣಿಸುವಂಥದ್ದು. ಹೀಗೆ ಹೋಗ್ಬಿಟ್ಟು ಹಾಗೆ ಬರೀ ದೋಷವನ್ನೇ ಹೇಳುವಂಥದ್ದು ಆಗೋಗ್ಬಿಡುತ್ತೆ. ನಮಗೇನೆ ನಾವು ಹಾಡ್ಕೊಳ್ಳುವಂಥದ್ದು ಪರವಾಗಿಲ್ಲ, ನಾನು ಚೆನ್ನಾಗಿ ಹಾಡ್ತೀನಿ, ಅವರಷ್ಟಿಲ್ಲದೆ ಹೋಗ್ಬೋದು ಅಂದನ್ಬಿಟ್ಟು ಹೀಗೇನೋ ಅಂದ್ಕೊಂಡು ತಮ್ಮ ರೂಪ ತಮಗೆ ಚೆನ್ನಾಗಿ ಕಾಣಿಸೋದು, ತಮ್ಮ ಕಂಠ ತಮ್ಮ ಕಿವಿಗೆ ಚೆನ್ನಾಗಿ ಕೇಳಿಸುವಂಥದ್ದು, ಇದು ದೇವ್ರು ಹಿಂಗೆ ಯಾಕೆ ಮಾಡಿಬಿಟ್ಟಿದ್ದಾನೋ ಅಂತ ಕೂಡ ಅನ್ಸೋದು ಒಂದ್ಸಲ. ಆಯಿತು, ಇದು ಲೋಕ. ಆದರೆ ಮಹಾತ್ಮರ ಬಗ್ಗೆ ಅವರು ತಮ್ಮನ್ನೇ ತಾವು ಹೇಗೆ ವ್ಯೂ ಮಾಡ್ಕೊಳ್ತಾರೆ, ಸಾಮಾನ್ಯವಾಗಿ ನಮ್ಮನ್ನು ನಾವೇ ವ್ಯೂ ಮಾಡ್ಕೊಳ್ಳೋ ಅನ್ನೋದರಲ್ಲಿ ಆಬ್ಜೆಕ್ಟಿವಿಟಿ ಬರಲ್ಲ. ಆಬ್ಜೆಕ್ಟಿವಿಟಿ ಅಂದರೆ ಯಥಾರ್ಥ ಅಂತ, ಅಂದರೆ ಅರ್ಥ ಅಂದರೆ ವಸ್ತು, ವಸ್ತು ಹೇಗಿದೆಯೋ ಹಾಗೆ, ಯಥ ತಥಾ ಹಾಗೆ ಗ್ರಹಿಕೆ ನಮಗೆ ಬರಲ್ಲ. ನಮ್ಮ ಮೈಂಡಲ್ಲಿ ಅನೇಕ ಪ್ರಿಜುಡಿಸ್ಗಳು ಅಂದರೆ ಪೂರ್ವಗ್ರಹಗಳು ಅದು ಸೇರ್ಕೊಂಡ್ಬಿಟ್ರೆ ಅದರ ಸಮೇತವಾಗಿಯೇ ನಾವು ನೋಡೋದು, ಅದನ್ನು ಬಿಟ್ಟು ನಾವು ನೋಡೋಕ್ಕಾಗೋದಿಲ್ಲ. ಹಾಗಾಗ್ಬಿಟ್ಟಾಗ ನಮ್ಮ ಬಗ್ಗೆ ಒಂದು ಕರೆಕ್ಟ್ ಅಸೆಸ್ಮೆಂಟು ನಮಗೆ ಬರೋದೇ ಇಲ್ಲ. ನಾವು ಇರೋದಕ್ಕಿಂತ ಜಾಸ್ತಿನೋ ಇರೋದಕ್ಕಿಂತ ಕಡಿಮೆನೋ ಇದೇನೋ ವ್ಯತ್ಯಾಸಗಳಿಗೆ ಮಾಡಿಕೊಂಡು ನಾವು ನೋಡುವಂಥದ್ದಾಗ್ಬಿಡುತ್ತೆ. ಆದರೆ ಸಜ್ಜನರ ವರ್ತನೆ ಎಷ್ಟು ವಿಶೇಷವಾಗಿರುತ್ತೆ ಅಂತಂದ್ಬಿಟ್ಟು, ಸಂಸ್ಕೃತದಲ್ಲಿ ಒಬ್ಬ ಜಯಂತ ಭಟ್ಟ ಅಂದ್ಬಿಟ್ಟು, ಅವನು ನೈಯಾಯಿಕ ಅಂದರೆ ಸಂಸ್ಕೃತದಲ್ಲಿ ನ್ಯಾಯಶಾಸ್ತ್ರ. ನ್ಯಾಯಶಾಸ್ತ್ರ ಅಂದರೆ ಏನೋ ಬರೀ ಜಸ್ಟಿಸ್ಸು ಕೋರ್ಟ್ ಕಚೇರಿ ಥರದ್ದಲ್ಲ, ಸಂಸ್ಕೃತದಲ್ಲಿ ನ್ಯಾಯಶಾಸ್ತ್ರ ಅನ್ನೋದು ಪದ ತರ್ಕಶಾಸ್ತ್ರ ಅನ್ನೋ ಅರ್ಥದಲ್ಲಿ ಅದನ್ನ ಬಳಸುವಂಥದ್ದು. ಆದ್ದರಿಂದ ಆ ತರ್ಕಶಾಸ್ತ್ರದಲ್ಲಿ ಮಹಾ ವಿದ್ವಾಂಸನಾದಂಥ ಅವನು, ಅವನು ನ್ಯಾಯ ಮಂಜರಿ ಅನ್ನುವಂತಹ ಒಂದು ದೊಡ್ಡ ಗ್ರಂಥವನ್ನು ಬರೆದಿದ್ದಾನೆ. ಅವನ ಜೀವನದಲ್ಲಿ ಅದು ಏನು ಪಾಠಗಳಾಯಿತು, ಅವನ ಜೈಲಿಗೆ ಹಾಕ್ಬಿಟ್ಟಿದ್ದ ರಾಜ, ಜೈಲಲ್ಲಿ ಕೂತ್ಕೊಂಡು ಬರೆದಿದ್ದಂಥ ಗ್ರಂಥ ಅದು. ಆ ಗ್ರಂಥದಲ್ಲಿ ಒಂದು ಮಾತು ಅದ್ಭುತವಾದಂಥ ಒಂದು ಮಾತು ಬರುತ್ತೆ. ಅದರಲ್ಲಿ ಮಹಾತ್ಮರು ತಮ್ಮನ್ನು ತಾವು ಹೇಗೆ ಅವಲೋಕನ ಮಾಡಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾತು, ಮತ್ತು ಅದು ಎಷ್ಟು ಆಶ್ಚರ್ಯಕರವಾಗಿದೆ ಅಂತ ಹೇಳ್ತು. ಏನು ಆಶ್ಚರ್ಯಕರ, ಹೆಂಗೆ ನೋಡ್ಕೊಳ್ತಾರೋ ನಮ್ಮ ಥರ ಅಲ್ಲದೆ ಬೇರೆ ಥರ, ಅದೇನು ಏನು ಕಾಣಿಸುತ್ತೆ ಅವ್ರಿಗೆ ಅನ್ನೋದನ್ನು ಅವನು ತುಂಬ ಚೆನ್ನಾಗಿ, ಅವನು ಕವಿ ಕೂಡ ಆದ್ದರಿಂದ ಕಾವ್ಯಮಯವಾಗಿ ಅದನ್ನು ಹೇಳ್ತಾನೆ. ಅವನೇನು ಹೇಳಿದೆ ಅಂತಂದರೆ, ಸಜ್ಜನರು ಹೇಗಪ್ಪ ಅಂತ ಹೇಳಿದ್ರೆ, ಗುಣಗಳನ್ನು ಕಂಡರೆ ಸಂತೋಷ ಪಡ್ತಾರಂತೆ, ಆಯಿತಾ? ಆದರೆ ತಮ್ಮಲ್ಲಿ ಅಸಂಖ್ಯವಾದ ಸದ್ಗುಣಗಳಿದ್ರೂ ತಮ್ಮ ಬಗ್ಗೆ ತುಂಬ ಸಂತೋಷ ಅಂತ ಏನಿಲ್ವಂತೆ. ಬೇರೆಯವರಲ್ಲಿ ಸ್ವಲ್ಪವೇ ಗುಣಗಳಿದ್ದರೂ ತುಂಬ ಸಂತೋಷ ಪಡ್ತಾರಂತೆ. ಅಸಂಖ್ಯೈರಪಿ ನ ಆತ್ಮೀಯೈಹಿ, ಆತ್ಮೀಯೈಹಿ ಗುಣೈ, ತಮ್ಮಲ್ಲಿರುವಂತಹ ಗುಣಗಳು ಅದು ಬೇಕಾದಷ್ಟಿರುತ್ತೆ, ಅಸಂಖ್ಯವಾಗಿರುತ್ತೆ ಅಂದರೆ ಎಣಿಸೋಕ್ಕಾಗಲ್ಲ ಅನ್ನೋಷ್ಟಿರುತ್ತೆ ಅಂತಂದ್ಬಿಟ್ಟು, ಆದರೂ ನಾವು ಸಂತೋಷ ಏನು ಪಡೋದಿಲ್ಲ. ಆದರೆ ಬೇರೆಯವರಲ್ಲಿ ಕೆಲವೇ ಒಳ್ಳೆಯ ಗುಣಗಳು ಏನು ಕಂಡ್ರೂ ಅದಕ್ಕೆಲ್ಲ ತುಂಬ ಸಂತೋಷ ಪಡ್ತಾನೆ. ಅಲ್ಪೈರಪಿ ಪರಸ್ಥಿತೈ,
ಗುಣೈಹಿ ಸಂತಹ ಪ್ರಹರ್ಷ್ಯಂತಿ, ಅವರು ತುಂಬ ಸಂತೋಷ ಪಡ್ತಾರೆ, ಗುಣಗಳಿಂದ ಸಂತೋಷ ಪಡ್ತಾರೆ. ತಮ್ಮಲ್ಲಿ ಅನೇಕವಾದ ಗುಣಗಳಿದ್ರೂ ಸಂತೋಷ ಪಡಲ್ಲ, ಬೇರೆಯವರಲ್ಲಿ ಸ್ವಲ್ಪವೇ ಇದ್ರೂ ತುಂಬ ಸಂತೋಷ ಪಡ್ತಾರೆ. ಚಿತ್ರಮೇಷಾಂ ವಿಶೇಷಿತಂ, ಇವರ ನಡತೆ ಎಷ್ಟು ಚಿತ್ರ ಅಲ್ವಾ ಅಂತ. ಸಂಸ್ಕೃತದಲ್ಲಿ ಚಿತ್ರ ಅಂದರೆ ಆಶ್ಚರ್ಯಕರ ಅಂತಂದ್ಬಿಟ್ಟು, ಆಶ್ಚರ್ಯ ಅಲ್ವಾ ಇವರ ಮಹಾತ್ಮರ ನಡವಳಿಕೆ ಅಂತಂದ್ಬಿಟ್ಟು. ಅಂದರೆ ಮಹಾತ್ಮರಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ನಾವು ಎಷ್ಟು ಸದ್ಗುಣ ಸಂಪನ್ನರಾಗಿದ್ರೂ ಇನ್ನೂ ಎಷ್ಟೋ ಸದ್ಗುಣಗಳನ್ನು ಸಂಪಾದಿಸ್ಕೊಳ್ಬೇಕಾದಿರತ್ತೆ ಅನ್ನುವಂತಹ ಒಂದು ಭಾವನೆ. ಮತ್ತು ತಾನು ಮೆರೆಯೋದರ ಬದಲು ಬೇರೆಯವರಲ್ಲಿರುವಂತಹ ಸಣ್ಣ ಸಣ್ಣ ಸದ್ಗುಣನಾದ್ರೂ, ಅದು ಕಡಿಮೆಯ ಪ್ರಮಾಣದಲ್ಲೇ ಇದ್ರೂ ಕೂಡ ಅದರ ಬಗ್ಗೆ ಒಂದು ಸಂತೋಷವನ್ನು ಪಡೋವಂಥದ್ದು. ಸಂತೋಷ ಪಟ್ಟರೆ ಅದು ವ್ಯಕ್ತವಾಗೋದು ತಾನೇ ತಾನಾಗಿ ಆಗತ್ತೆ. ಹಾಗಿದ್ದಾಗ ಏನಾಗುತ್ತೆ, ಬೇರೆಯವರಲ್ಲಿ ಸದ್ಗುಣಗಳನ್ನು ಬೆಳೆಸೋದಕ್ಕೆ ಹೆಚ್ಚು ಅನುಕೂಲವಾಗುತ್ತೆ. ಆದ್ದರಿಂದ ತಮ್ಮಲ್ಲಿ ತಾವು ತಮ್ಮ ಸದ್ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಎಚ್ಚರ, ಬೇರೆಯವರಲ್ಲಿ ಒಂದು ಸದ್ಗುಣ ಚೆನ್ನಾಗಿ ಬೆಳೀಲಿ ಅನ್ನುವಂತಹ ಒಂದು ಒಂದು ಸಹಾನುಭೂತಿ, ಒಂದು ಆಸೆ, ಸಹಜವಾದ ಒಂದು ಆಸೆ, ಅವರು ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಆಗಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಹೀಗಿರುವಂಥದ್ದು. ಚಿತ್ರಮೇಷ ಮುಚಿಯಷ್ಟಿದಂ, ಎಷ್ಟು ಆಶ್ಚರ್ಯಕರವಲ್ವಾ ಅವರ ನಡತೆ ಅಂತಂದ್ಬಿಟ್ಟು ಆ ಕವಿ ಆ ಮಾತನ್ನು ತನ್ನ ನ್ಯಾಯಗ್ರಂಥದ ಆರಂಭದಲ್ಲಿ ಅವನ ಮಾತನ್ನು ಹೇಳ್ತಾನೆ. ಈ ಸಂದರ್ಭದಲ್ಲಿ ಶ್ರೀರಂಗ ಮಹಾಗುರುಗಳು ಹೇಳಿದಂತಹ ಒಂದು ಮಾತು ತುಂಬ ಅದ್ಭುತವಾಗಿದೆ. ಒಂದು ಸಣ್ಣ ಸೂತ್ರ, ಅದರಲ್ಲಿ ಇವತ್ತಿಲ್ಲ ಇರೋದು ಅಂದರೆ 7 ಅಕ್ಷರ, ಅದು ನಮ್ಮ ಜೀವನಕ್ಕೆ ದಾರಿ ದೀಪವಾಗುವಂತಹ ಅದ್ಭುತವಾದಂತಹ ಒಂದು ಮಾತು, ಒಂದು ಸುಸೂತ್ರ. ಜೀವನವೇ ಸುಸೂತ್ರವಾಗಿ ನಡೆದುಕೊಂಡು ಹೋಗೋದಕ್ಕೆ ಬೇಕಾದಂತಹ ಒಂದು ಸೂತ್ರ. ಏನದು ಅಂತ ಹೇಳಿದ್ರೆ, ವಿನಯ ಒಂದು ರಕ್ಷೆ ಅಂತಂದ್ಬಿಟ್ಟು. ನಮ್ಮಲ್ಲಿ ಆ ವಿನಯ ಗುಣವನ್ನು ಕಾಪಾಡಿಕೊಂಡಿದ್ರೆ ನಾವು ಅದು ನಮ್ಮನ್ನು ಕಾಪಾಡುತ್ತೆ. ಧರ್ಮೋ ರಕ್ಷತೆ ರಕ್ಷಿತ ಅಂತೆಲ್ಲ ಹೇಳ್ತೀವಿ, ಧರ್ಮವನ್ನು ನಾವು ಕಾಪಾಡೋ ನಮ್ಮನ್ನು ಕಾಪಾಡುತ್ತೆ ಅಂತ. ಅದಕ್ಕಿಂತಲೂ ಸ್ಟ್ರಾಂಗ್ ಆಗಿ ಇದ್ರ ಬಗ್ಗೆ ಹೇಳ್ಬೋದು. ನಾವು ವಿನಯವಂತರಾಗಿದ್ದರೆ, ವಿನಯವನ್ನು ನಾವು ಕಾಪಾಡಿಕೊಂಡಿದ್ರೆ ವಿನಯ ನಮ್ಮನ್ನು ಕಾಪಾಡುತ್ತೆ ಅಂತ. ಅಂದರೆ ನಮಗಿಂತಲೂ ಎಷ್ಟೆಷ್ಟೋ ಗುಣಸಂಪನ್ನರು, ಜ್ಞಾನ ಸಂಪನ್ನರು, ಧನ ಸಂಪನ್ನರು ಎಲ್ಲರೂ ಇರ್ತಾರೆ. ಆದ್ದರಿಂದ ವಿನಯದಿಂದ ಇರೋವಂಥದ್ದು, ವಿಶೇಷವಾಗಿ ವಿದ್ಯೆ ನಮ್ಮಲ್ಲಿ ಒಂದಿಷ್ಟು ಸಂಪಾದನೆ ಆಗಿಬಿಟ್ರೆ ನಾವು ತುಂಬ ಗರ್ವ ಪಡೋವಂಥದ್ದಿರುತ್ತೆ. ಅದಾಗದಂತೆ ವಿನಯವನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನುವಂಥ ಒಂದು ಸೂತ್ರವನ್ನು ಇದು ನಮಗೆ ಹೇಳ್ಕೊಡುತ್ತೆ. ಇದನ್ನ ಇಟ್ಕೊಂಡಿದ್ದ ಪಕ್ಷದಲ್ಲಿ ನಾವು ಎಂದೆಂದಿಗೂ ಸುರಕ್ಷಿತರಾಗಿರ್ತೀವಿ ಅನ್ನೋ ಎಚ್ಚರವನ್ನು ನಾವು ವಹಿಸ್ಕೊಳ್ಬಹುದು. ನಮಸ್ಕಾರ.